ಐಶ್ವರ್ಯ ಜೀವನ ಆಳಿಗೊಂದು ಕಾಳಿಗೊಂದು ಒಂದು ರೀತಿ ಅವರ ಸರ್ವೆಂಟ್ಗಳಿದ್ದರು. ಎಲ್ಲೇ ಹೋದರೂ ಕೂಡ ಅಸಿಸ್ಟೆಂಟ್ಗಳು ಇರ್ತಾಯಿದ್ರು, ಡ್ರೈವರ್ ಇರ್ತಾಯಿದ್ರು, ಹೇಳೋಕೆ ಕೇಳೋಕೆ ಅನೇಕ ಜನ ಇರ್ತಾಯಿದ್ರು. ಹೊರಗಡೆ ಕಾಲಿಟ್ಟರೆ ಸಾಕು, ಜನ ಮುತ್ಕೊಳ್ತಾ ಇದ್ರು, ಸೆಲ್ಫಿಗಾಗಿ ಬಡದಾಡ್ತಾ ಇದ್ರು. ಆದರೆ ಇದೀಗ ಒಬ್ಬಂಟಿಯಾಗಿ ಈ ಜೈಲಿನ ನಾಲ್ಕು ಗೋಡೆಗಳ ಮಧ್ಯೆ ಜೀವನ ಕಳಿಬೇಕಾದಂಥ ಅನಿವಾರ್ಯ ಸ್ಥಿತಿಗೆ ಬಂದು ನಿಂತಿದ್ದಾರೆ ಡಿ ಬಾಸ್, ಅಥವಾ ಅಭಿಮಾನಿಗಳ ಪಾಲಿನ ಚಾಲೆಂಜಿಂಗ್ ಸ್ಟಾರ್. ಆದರೆ ಇದೀಗ ಮರ್ಡರ್ ಸ್ಟಾರ್ ಆಗಿ ಜೈಲು ಸೇರಿದ್ದಾರೆ. ಹೈಫೈ ಜೀವನ ನಡೆಸ್ತಾ ಇದ್ದಂಥ ಡಿ ಗ್ಯಾಂಗ್ನಿಂದ ಇದೀಗ ಜೈಲೂಟ ತಿನ್ನುವಂಥ ಪರಿಸ್ಥಿತಿ ಬಂದೊದಗಿದೆ. ಜೈಲಿನಲ್ಲಿ ಯಾರೊಂದಿಗೂ ಕೂಡ ಮಾತನಾಡಿಲ್ಲ ದರ್ಶನ್. ದರ್ಶನ್ ಒಬ್ಬಂಟಿಯಾಗಿದ್ದಾರೆ, ಮೌನಿಯಾಗಿದ್ದಾರೆ, ಮಾತನಾಡಲಿಕ್ಕೆ ಮೂಡೇ ಇಲ್ಲ. ಜೈಲಿನಲ್ಲಿ ಯಾರ ಜೊತೆಗೂ ತುಟಿ ಬಿಚ್ಚಿಲ್ಲ. ನೆನ್ನೆಯಿಂದ ಸರಿಯಾಗಿ ಊಟ ನಿದ್ರೆ ಇಲ್ಲವೇ ಇಲ್ಲ, ಬರೀ ಸೈಲೆಂಟ್ ಆಗಿದ್ದಾರೆ. ಅತ್ತ ಮಹಿಳಾ ಬ್ಯಾರಕ್ನಲ್ಲಿ ಇವರ ಸ್ನೇಹಿತೆ ಪವಿತ್ರಾ ಗೌಡ ಕೂಡ ಕಣ್ಣೀರಿಡ್ತಾ ಇದ್ದಾರೆ. ನನ್ನಿಂದಲೇ ದರ್ಶನ್ಗೆ ಈ ಗತಿ ಬಂತು ಅಂತ ಹೇಳಿ ಪವಿತ್ರ ಕಣ್ಣೀರಿಡ್ತಾ ಇದ್ರೆ, ಇತ್ತ ಜೈಲಲ್ಲಿ ಮಾತಿಲ್ಲ ಕತೆ ಇಲ್ಲ ಅನ್ನೋ ರೀತಿ ಇಡೀ ರಾತ್ರಿ ನಿದ್ದೆ ಮಾಡದೆ ಚಿಂತೆಗೊಳಗಾಗಿದ್ರು ದರ್ಶನ್. ನೋಡಿ, ದರ್ಶನ್ ಅವರ ಜೀವನದ ಹಾದಿಯನ್ನು ನೋಡಿದ್ರೆ ಸುಖದ ಅಥವಾ ಸಂಪತ್ತಿನ ಎಷ್ಟು ಸನ್ನಿವೇಶದಲ್ಲಿ ಬೆಳೆದಿದ್ರೋ ಅಷ್ಟೇ ಸವಾಲಿನ ಸಂದರ್ಭದಲ್ಲಿಯೂ ಕೂಡ ಅವರು ಜೀವನ ಮಾಡ್ಕೊಂಡು ಬಂದಿದ್ದಾರೆ. ಚಿತ್ರರಂಗದಲ್ಲಿ ನೆಲೆಯೂರಲಿಕ್ಕೆ ಸಾಕಷ್ಟು ದೊಡ್ಡ ಮಟ್ಟದ ಪ್ರಯತ್ನವನ್ನು ಮಾಡಿ ಅಂಗಲಾಚಿ ಫುಟ್ಪಾತ್ನಲ್ಲಿ ಓಡಾಡಿ ಅವರಿವರ ಕಾಲಿಡಿದು ಸಣ್ಣ ಪುಟ್ಟ ಕೆಲಸ ಮಾಡಿ ಹೊಟ್ಟೆಪಾಡಿಗಾಗಿ ಲೈಟ್ ಪಾಯಿಂಟ್ ಅಂತ ಕೆಲಸ ಮಾಡಿ ಬೆಳಿಗ್ಗೆ ಹಾಲು ಮನೆ ಮನೆಗಳಿಗೆ ಹಾಲಾಕಿ ಹೀಗೆ ಅನೇಕ ರೀತಿಯ ಕೆಲಸಗಳನ್ನು ಮಾಡ್ತಾ ತನ್ನ ಜೀವನವನ್ನು ಕಟ್ಟಿಕೊಂಡಂಥವರು ದರ್ಶನ್ ತೂಗುದೀಪ್. ನಟ ತೂಗುದೀಪ್ ಶ್ರೀನಿವಾಸ್ ಅವರ ಪುತ್ರ. ಆನಂತರದಲ್ಲಿ ಸೀರಿಯಲ್ ಮೂಲಕ ಎಂಟ್ರಿಯಾಗಿ ಆನಂತರ ಸಿನಿಮಾಗಳಲ್ಲಿ ಸೈಡ್ ರೋಲ್ ಮಾಡ್ತಾ ಆನಂತರದಲ್ಲಿ ಹೀರೋ ಆದಂಥವರು. ಆದರೆ ಹೀರೋ ಆಗಿ ಸಕ್ಸಸ್ಸನ್ನು ಪಡೆಯುವ ಆ ಸಂದರ್ಭದಲ್ಲಿಯೇ ಹೆಂಡತಿ ವಿಜಯಲಕ್ಷ್ಮಿ ಮೇಲೆ ಹಲ್ಲೆ ಮಾಡಿ ಜೈಲು ಸೇರಿದ್ರು. ಅದಾದ 11-12 ವರ್ಷಗಳ ನಂತರ ಅಗೇನ್ ಮತ್ತೆ ಅದೇ ಜೈಲು, ಅದೇ ಮೌನ, ಅದೇ ಅವರ ವಿಪರೀತವಾದಂಥ ದುಃಖ. ಯಾರು ಮಾಡಿಕೊಂಡಿದ್ದು ಅಂತ ಹೇಳಿದ್ರೆ ದರ್ಶನ್ ಮಾಡಿಕೊಂಡಿದ್ದು. ಮಾಡಬಾರ್ದು ಮಾಡಿದ್ರೆ ಆಗಬಾರ್ದೇ ಆಗುತ್ತೆ. ಏನೋ ಮಾಡಲು ಹೋಗಿ ಇನ್ನೇನೋ ಮಾಡಿ ಸಿಗಾಕೊಂಡಿರುವಂಥ ಪರಿಸ್ಥಿತಿ ದರ್ಶನ್ದಾಗಿದೆ. ದರ್ಶನ್ ಬಂಗಲೆ ಆರನಗದಲ್ಲಿ ನೋಡಿದ್ರೆ ಭಾಳ ದೊಡ್ಡ ಬಂಗಲೆ. ದರ್ಶನ್ ಒಂದು ಮಾತು ಹೇಳಿದರು, ನಾನು ನನ್ನ ಮನೆಗೆ ಸೆಕ್ಯೂರಿಟಿ ಗಾರ್ಡ್ಗಳನ್ನು ತೆಗೆದಾಕ್ಬಿಡ್ತೀನಿ, ಯಾಕೆಂದರೆ ಸೆಕ್ಯೂರಿಟಿ ಗಾರ್ಡ್ಗಳ ರೀತಿಯಲ್ಲಿ ಮೀಡಿಯಾದವರು ನನ್ನ ಬಾಗಿಲನ್ನು ಕಾಯ್ತಾ ಇದ್ದಾರೆ. ನನ್ನ ಮನೆಗೆ ಸೆಕ್ಯೂರಿಟಿ ಗಾರ್ಡ್ಗಳು ಬೇಕಾಗಿಲ್ಲ, ಮೀಡಿಯಾ ರಿಪೋರ್ಟರ್ಸ್ ಬಂದಿದ್ದಾರೆ, ಕ್ಯಾಮ್ರಾ ಬಂದಿದ್ದಾರೆ, ಸಾಕು ಅಂತ. ಆ ಸೊಕ್ಕಿನ ಅಹಂಕಾರದ ಮಾತುಗಳು ಇವತ್ತು ನೆನಪಾಗುತ್ತೆ. ಯಾಕೆಂದರೆ ಆ ಮನೆಯಲ್ಲಿ, ಯಾವ ಮನೆಯಲ್ಲಿ ದರ್ಶನ್ ರಿಪೋರ್ಟರ್ಸ್ಗಳನ್ನು ಕ್ಯಾಮ್ರಾಮನ್ಗಳನ್ನು ಸೆಕ್ಯೂರಿಟಿ ಗಾರ್ಡ್ಗಳಂತ ಕರೆದಿದ್ರೋ ಆ ಮನೆಯಲ್ಲಿ ವಾಸ ಮಾಡುವಂಥ ಪರಿಸ್ಥಿತಿಯಲ್ಲಿ ದರ್ಶನ್ ಇಲ್ಲ ಇವತ್ತು. ದರ್ಶನ್ ಇವತ್ತು ಜೈಲು ಪಾಲಾಗಿದ್ದಾರೆ, ನಾಲ್ಕು ಗೋಡೆಗಳ ಮಧ್ಯೆ ವಿಚಾರಣಾಧೀನ ಖೈದಿಯಾಗಿದ್ದಾರೆ. ಸೊ ದರ್ಶನ್ ಮಾಡಿದ ಎಡವಟ್ಟುಗಳ ಒಂದು ಸರಣಿ ನೋಡಿದ್ರೆ, ಈಗಲೂ ಕೂಡ ದರ್ಶನ್ ಅಭಿಮಾನಿಗಳು ನೊಂದ್ಕೊಳ್ತಾರೆ ಗೊತ್ತಿಲ್ಲ. ದರ್ಶನ್ ಅಭಿಮಾನಿಗಳು ಒಂಥರ RCB ಅಭಿಮಾನಿಗಳಿದ್ದಂಗೆ. ಆದರೆ ಅವ್ರಿಗೂ ಇವ್ರಿಗೂ ಕಂಪೇರ್ ಮಾಡೋಕ್ಕಾಗಲ್ಲ, ಅದು ಕ್ರೀಡಾ ಸ್ಫೂರ್ತಿ. ಇಲ್ಲಿಯೂ ಕೂಡ ಅಂಥದ್ದೇ ಸ್ಫೂರ್ತಿ ಮರಿಬೇಕಾಗತ್ತೆ, ಒಳ್ಳೆಯದಾದರೆ ಒಳ್ಳೆಯದು, ಕೆಟ್ಟದ್ದಾದರೆ ಕೆಟ್ಟದ್ದು ಅಂತ. ಆದರೆ ಇಲ್ಲಿ ದರ್ಶನ್ ಅಂಧಾಭಿಮಾನಿಗಳ ಕಾಟ ಜಾಸ್ತಿ ಆಗಿದೆ. ಅಂಧಾಭಿಮಾನಿಗಳು ಈಗಲಾದರೂ ಅರ್ಥ ಮಾಡ್ಕೊಳ್ಬೇಕು, ಕಾನೂನು ಎಲ್ಲರಿಗೂ ಒಂದೇ. ಮುಖ್ಯಮಂತ್ರಿಗಳಿಗಾಗಲಿ, ಉಪಮುಖ್ಯಮಂತ್ರಿಗಳಿಗಾಗಲಿ,
ಮಂತ್ರಿಗಳಿಗಾಗಲಿ, ಶಾಸಕರಿಗಾಗಲಿ, ನಟರಿಗಾಗಲಿ, ನಮಗಾಗಲಿ, ನಿಮಗಾಗಲಿ, ಎಲ್ಲರಿಗೂ ಒಂದೇ.